नमस्कार वीक्षकरे मोगुवार्तेगे स्वागत नानु भूमिका गांधी ई होत्तिन अपडेट्स युवा पीळिगेगे देश प्रेमद जागृति मूडिसुव सलुवागी बरुव गुरुवारदंदु तुमकूरिनल्लि बृहत् रैली नडेसुत्तिरुवुदागि माजी सैनिकर समन्वय समिति राज्याध्यक्ष डॉक्टर एन के शिवण्णनवरु तुमकूरिनल्लि सुद्दिगोष्ठियल्लि तिळिसिदरु ಇದೇ ತಿಂಗಳ 12ರಂದು ತುಮಕೂರಿನಲ್ಲಿ ನಡೆಯಲಿರುವ ಬೃಹತ್ ರ್ಯಾಲಿಯಲ್ಲಿ 650 ಮೀಟರ್ ಉದ್ದದ ರಾಷ್ಟ್ರಧ್ವಜ ಎನ್ಸಿಸಿ ಬ್ಯಾಂಡ್ ಕೆಡೆಟ್ಸ್ 100 ಮಂದಿ ಎನ್ಎಸ್ಎಸ್ 250 ವಿದ್ಯಾರ್ಥಿಗಳು 500 ಮಾಜಿ ಸೈನಿಕರು ಅಗ್ನಿಶಾಮಕ ವಾಹನ ಡಿಜೆಯೊಂದಿಗೆ ಮೆರವಣಿಗೆ ನಡೆಯಲಿದೆ ಎಂದರು ಅವರ ಕುಟುಂಬ ವರ್ಗವನ್ನ ತುಮಕೂರಿನಲ್ಲಿ ಮೊದಲು ಸಂಘಟಿತರಾಗಬೇಕು ಅನ್ನೋದು ಒಂದು ಎರಡನೇದಾಗಿ ಇವತ್ತಿನ ಯುವಜನತೆಗೆ देश प्रेम अरिवु मूडिसुव सलुवागी इवत्तिन दिन युवजनते आ देश प्रेम यारू कूड़ा देश प्रेम बगे यारू कूड़ा काळजी वहिसिल्ल सामाजिक कळकळि इरबहुदु यावुदे ओंदु इवत्तिन युवजनते ओंदु एजुकेशन अल्लि होग्तारे ओंदु यावुदे रीति सरि नानु हण संपादने माडुवंत ओंदु रीतिली हेच्चिन युवजनते ई रीति होग्तिदारे ಅವರನ್ನೆಲ್ಲರನ್ನೂ ಕೂಡ ದೇಶಪ್ರೇಮದ ಒಂದು ಅರಿವು ಮೂಡಿಸಬೇಕು ಅವರನ್ನೆಲ್ಲ ನಾವು ಸಂಘಟಿತರು ಮಾಡಬೇಕು ಯೋಜನೆಯ ಒಂದು ಜಾಗ ಪ್ರತಿಯೊಂದು ಒಂದು ಸಂಘಟಿತರಾಗಿ ಈ ಒಂದು ಏನು ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಒಂದು ರಾಷ್ಟ್ರಧ್ವಜದ ಮೆರವಣಿಗೆ ಮೂಲಕ ಎಲ್ಲರನ್ನು ಯೋಜನೆಯ ಸೇರಿಸಿ ಒಂದು ರಾಷ್ಟ್ರಪ್ರೇಮವನ್ನ ಒಂದು ಸಾರುವ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಜಿಲ್ಲಾ ಸಮನ್ವಯ ಸಮಿತಿ ಮತ್ತು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಎರಡೂ ಸೇರಿ ಇವತ್ತಿನ ತುಮಕೂರಿನಲ್ಲಿ ಇದೆ 12ರಂದು ಜನವರಿ 12ರಂದು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದರಲ್ಲಿ ಬಹಳ ಮುಖ್ಯವಾಗಿ ತುಮಕೂರಿನಲ್ಲಿ ತಮ್ಮದೇ ಆದ ಒಂದು ಸಾಧನೆ ಮಾಡಿದಂತ ವ್ಯಕ್ತಿಗಳಿಗೆ ಒಂದು ತುಮಕೂರು ರತ್ನ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀವಿ ಅದೇ ರೀತಿ ಸೇನೆ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಂತ ನಿವೃತ್ತಿ ಹೊಂದಿ ತದನಂತರ ಸಾಧನೆ ಮಾಡಿ ಉನ್ನತ ಹುದ್ದೆ ಪಡೆದಂತ ಮಾಜಿ ಸೈನಿಕರನ್ನ ಗುರುತಿಸಿ ಅವರಿಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅನಂತರ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಪ್ರಯುಕ್ತ ಮಾಜಿ ಸೈನಿಕರ ಸಂಘದ ವಾರ್ಷಿಕೋತ್ಸವ ಫೀಲ್ಡ್ ಮಾರ್ಷಲ್ ಕೆಎಂ ರಾಯರಪ್ಪ ಹಾಗೂ ತುಮಕೂರು ರತ್ನ ಪ್ರಶಸ್ತಿ ನೀಡಲಾಗುವುದೆಂದು ಶಿವಣ್ಣನವರು ತಿಳಿಸಿದರು ತುಮಕೂರು ಜಿಲ್ಲೆಯಾದ್ಯಂತ ಎಷ್ಟು ಜನ ಮಾಜಿ ಸೈನಿಕರಿದ್ದಾರೆ ಅವರ ದಂಪತಿಯ ಜೊತೆಗೆ ಅವರಿಗೆ ಯೋಧ ನಮನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಎಲ್ಲರಿಗೂ ಕೂಡ ಅವರನ್ನ ಸನ್ಮಾನಿಸಿ ಅವರ ದೇಶ ಸೇವನ್ನ ಒಂದು ಪರಿಗಣಿಸಿ ನಮ್ಮ ತುಮಕೂರಿನ ಎಷ್ಟು ಜನ ಮಾಜಿ ಸೈನಿಕರು ಇದ್ದಾರೆ ಅವರ ದಂಪತಿಗಳು ಇದ್ದಾರೆ ಅವರಿಗೆಲ್ಲ ಕೂಡ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಒಂದು ಜೊತೆಗೆ ಬಹಳ ಮುಖ್ಯವಾಗಿ ಎಲ್ಲ ನಮ್ಮ ತುಮಕೂರು ಜಿಲ್ಲೆಯ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಹಾಗೂ ಉದ್ಘಾಟನೆಯನ್ನು ಶ್ರೀ ಶ್ರೀ ವೀರೇಶಾನಂದ ಸ್ವಾಮೀಜಿಗಳು ಹಾಗೂ ನಮ್ಮ ಅಧ್ಯಕ್ಷತೆಯನ್ನು ನಮ್ಮ ಪಾಂಡುರಂಗ ಅವರು ಅಧ್ಯಕ್ಷರು ತುಮಕೂರು ಜಿಲ್ಲೆ ಹಾಗೆ ಜಪಾನಂದ ಸ್ವಾಮೀಜಿಗಳು ಹಾಗೂ ವಿಶೇಷ ಆಮಂತ್ರಾಗಿ ನಮ್ಮ ಜ್ಯೋತಿ ಗಣೇಶವರ ನೇತೃತ್ವದಲ್ಲಿ ಹಾಗೂ ನಮ್ಮ ಬಸವರಾಜ್ ಅವರು ಹಾಗೂ ಎಲ್ಲ ನಮ್ಮ ತುಮಕೂರಿನ ಎಲ್ಲ ಶಾಸಕರ ಜೊತೆಗೂಡಿ ಹಾಗೂ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಸಂಸದರು ಹಾಗೂ ನಮ್ಮ ಅಧಿಕಾರಿಗಳು ಬಹಳ ಮುಖ್ಯವಾಗಿ ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ವೈಎಸ್ ಪಾಟೀಲ್ ಅವರು ಇವರ ಏನು ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಎಲ್ಲರ ಸಮ್ಮುಖದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಮ್ಮ ಮಾಜಿ ಸೈನಿಕರ ಒಂದು ನೇತೃತ್ವದಲ್ಲಿ ಮಾಡಬೇಕಂತ ತೀರ್ಮಾನಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಹಾಗೂ ಸಂಸದರು ಶಾಸಕರು ಹಾಗೂ ಸಚಿವರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊಂತಿದ್ದೀವಿ ಅದೇ ರೀತಿ ಎಲ್ಲ ನಮ್ಮ ಇವತ್ತಿನ ಯುವಜನತೆ ಏನಿದೆ ಈ ಎಲ್ಲ ಯುವಜನತೆ ಈ ಒಂದು ರಾಷ್ಟ್ರ ಧ್ವಜದ ಮೆರವಣಿಗೆಯಲ್ಲಿ ಭಾಗವಹಿಸಿ ಎಲ್ಲ ಯುವಕರಿಗೆ ಯುವತಿಯರಿಗೆ ಒಂದು ರಾಷ್ಟ್ರ ಪ್ರೇಮವನ್ನು ಈ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧಿಪತಿಗಳು ಸಂಸದ ಜಿಎಸ್ ಬಸವರಾಜ್ ಸಚಿವ ಬಿಸಿ ನಾಗೇಶ್ ಶಾಸಕರಾದ ಜ್ಯೋತಿ ಗಣೇಶ್ ಗೌರಿಶಂಕರ್ ಮತ್ತಿತರರು ಪಾಲ್ಗೊಂಡಿದ್ದರು ಈ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸೈನಿಕರ ಜಿಲ್ಲಾ ಘಟಕದ ಅಧ್ಯಕ್ಷ ಸಿ ಪಾಂಡುರಂಗ ಪ್ರಧಾನ ಕಾರ್ಯದರ್ಶಿ ನವೀನ್ ಖಜಾಂಚಿ ನಟರಾಜ್ ಉಪಾಧ್ಯಕ್ಷ ಲಿಂಗಣ್ಣ ಸತ್ಯನಾರಾಯಣ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು ಕ್ಯಾಮೆರಾಮನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು
गुब्बी तालूकु कचेरी रैतरिगे बगर हुकुम सागुवळी पत्र नीडलु बगर हुकुम कमिटी सभे करेयलागितु। ई मध्यदल्लि बगर हुकुम कमिटी सदस्यरु हागू शासकर नडुवे जटापटि नडेदु सभे नडेयदे अर्धक्के निंत घटने नडेयितु। इदे संदर्भदल्लि माध्यमद जोतेगे शासक श्रीनिवास मातनाडि बगर हुकुम कमिटी मूलक रैतरिगे सागुवळी चीटी नीडबेकेंदु नानु मुंदादरे बीजेपी पक्षद बगर हुकुम सदस्यरु सहि हाकुवुदिल्ल एंदु रैतरिगे अन्याय माडुत्तिद्दारे। बेकेंदे बगर हुकुम सदस्यरु सभेगे तडवागि आगमिसिद्दारे। तहसीलदारे कलसी खाते तहसीलदार कल्ता वसदा रेकॉर्ड मे तहसीलदार कल्ता प्रति स्पाट को तहसीलदार होंगे रिपोर्ट मरदे ना यू कूड़ा तहसीलदार होंगे अवेल फोटो ओडक जीनियर निर्या अंत नोडक बंद मेले ना अंदे अर्जेंट आगेब लोप आगे आगे ना हम आगिबूद केव अधिकारी यहासिगो इन मतको मत नन जीनियन ऐति अंतक नम्बे आवत्त रेवन्यू मिनिस्टर वारक फोन हाक वार एंड मीटिंग नमल आवु सुमार 18,000 अर्जी और दिन अर्जी एस्टवे महिति मात्र तक 18,000 अर्जी ऐनता कूतियां गलाटे मिनिस्टर और ರೈತರ ಪರವಾದ ಕೆಲಸವನ್ನು ಮಾಡಲು ನಾನು ಮುಂದಾದರೆ ಬಿಜೆಪಿ ಪಕ್ಷ ರೈತರಿಗೆ ಅನ್ಯಾಯ ಮಾಡಲು ಮುಂದಾಗಿದೆ। ಅವರಿಗೆ ರೈತರ ಕಷ್ಟ ಸುಖಗಳು ಗೊತ್ತಿಲ್ಲ। ಕಳೆದ ವರ್ಷ ಸಾವಿರಾರು ರೈತರಿಗೆ ಬಗರ್ ಹುಕುಂ ಪತ್ರ ನೀಡುವ ಮೂಲಕ ರೈತರ ಹಿತವನ್ನು ಕಾಪಾಡಿದ್ದೆ। ಹಿಂದೆ ಇದ್ದಂತಹ ಸದಸ್ಯರು ಎಲ್ಲಾ ರೀತಿಯ ಸಹಕಾರ ನೀಡಿದ್ದರು। ಆದರೆ ಈ ಬಿಜೆಪಿ ಸದಸ್ಯರು ಸಹಕಾರ ನೀಡದೆ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದರು। ಅಂತ ನೋಡತಕ್ಕಂತದ್ದು ನಮ್ದು ಅಷ್ಟೇ ಅದನ್ನ ಅವರೇ ಹುಡುಕತಕ್ಕಂತರು ಅವರೇ ಇವರಿಗೆ ಇಡಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲ ಎಲ್ಲ ಜಮೀನು ಇದೆಯಾ ಅನ್ನೋದ್ರ ಬಗ್ಗೆ ಹುಡುಕತಕ್ಕಂತದ್ದು ಕೂಡ ಎಲ್ಲ ಅಧಿಕಾರಿಗಳು। ನಾನು ಹೋಗಬೇಕು ನಾನು ಹೋಗಬೇಕು ಅಂತ ಅಂದ್ರೆ ಅವರೇನ್ ಕೆಲಸ ಮಾಡ್ತಾರೆ ಅಧಿಕಾರಿಗಳು। ಒಟ್ಟಾರೆ ಈಗ ನಡೆಯತಾರ ಪ್ರೊಟೆಸ್ಟ್ ಗೆ ನಿಮ್ಮ ಬೆಂಬಲ ಇದೆ ಸರ್? ನನಗೆ ಬೆಂಬಲ ಅಂತ ಇಲ್ಲ। ನಾನು ಪಾಪ ಅವರು ಇವತ್ತೇನೋ ಆಗಿಬಿಡ್ತವೆ ಅಂತ ಉದ್ದೇಶ ಇಟ್ಕೊಂಡು ರೈತರೆಲ್ಲ ಬಂದಿದ್ರು ಪಾಪ ಅವರಿಗೂ ಹೊಟ್ಟೆ ಉರಿ ಐತೆ। ನಾನು 40-50 ವರ್ಷದಿಂದ ಉಳುಮೆ ಮಾಡ್ತಿದ್ದೆ ಅಂತವನ ಕೂತ್ಕೊಂಡು ಮಾಡ್ತಾ ಇಲ್ಲ ಅಂತ ಬರಿ ನನ್ನ ಮೇಲೆ ಅವರಿಗೆ ಕಿಚ್ಚ ಐತಿ ಕೂತ್ಕೊಂಡು ಮಾಡಬಹುದಾಯ್ತು ಅಂತ ಬಿಡಿ ಒಬ್ಬರು ಹೇಳ್ತಿದ್ರು ಅಣ್ಣ ಇವರು ಹೇಳ್ತಿದ್ರು ನೀವು ಜಿಲ್ಲಾ ಇದು ತಾಲೂಕು ಎಂಎಲ್ಎ ಇದ್ದೀಯಾ ನೀವು ಅವರನ್ನು ಕರೆದು ಕುಂದಿಸ್ಕೊಂಡು ಆ ಸೇನೆ ಹಾಕಸಕಾಗಲ್ವಾ ಅಂತ ಇವರು ಹೇಳ್ತಿದ್ರು। ಇವರು ಅವರಿಗೆ ಬಿಜೆಪಿ ನಾಮಿನಿ ಸದಸ್ಯರು ಬಿಜೆಪಿ ಮುಖಂಡರು ಯಾರು ಅವರನ್ನು ನಾಮಿನಿ ಮಾಡಿರ್ತಾರೋ ಅವರು ಹೇಳಿ ಕಳಿಸಿರ್ತಾರೆ ಹಾಕಬೇಡಿ ಅಂತ ಹೇಳ್ಬಿಟ್ಟು ಹೋಗಬೇಡಿ ಹಾಕಬೇಡಿ ಅಂತ ಹೇಳಿ ಕಳಿಸಿರ್ತಾರೆ। ಅವರ ಮಾತು ಕೇಳ್ತಾರೋ ನನ್ನ ಮಾತು ಕೇಳ್ತಾರೋ ದಿಲೀಪ ನನ್ನ ಮಾತು ಕೇಳ್ತಾರೋ ಅವರ ಮಾತು ಕೇಳ್ತಾರೋ ಹಾಕಬೇಡ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಆಗಮಿಸಿದ್ದ ರೈತರು ಬಿಜೆಪಿ ಪಕ್ಷದ ವಿರುದ್ಧ ಪ್ರತಿಭಟನೆ ಮಾಡಿದರು। ಪ್ರಸನ್ನ ದೊಡ್ಗುಣಿ ಅಮೋಕ್ ಟಿವಿ ಗುಬ್ಬಿ। ವಿಜಯಪುರದ ಜೇವೂರ ಗ್ರಾಮದ ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಕಳ್ಳತನವಾಗಿದ್ದು ದೇಗುಲದ ಗದ್ದುಗೆ ಮೇಲಿನ 8 ಕೆಜಿ ಬೆಳ್ಳಿ 3 ತೊಲಾ ಚಿನ್ನದ ಆಭರಣ ಸೇರಿದಂತೆ ಲಕ್ಷಾಂತರ ಮೌಲ್ಯದ ವಿವಿಧ ವಸ್ತುಗಳ ಕಳ್ಳತನ ಮಾಡಲಾಗಿದೆ। ಇನ್ನು ಕಳ್ಳರು ಕಳ್ಳತನ ಮಾಡಿರುವ ದೃಶ್ಯ ದೇವಸ್ಥಾನದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ। ಜಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದಾಗಿದೆ। ಜೇವೂರು ಗ್ರಾಮದ ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಕಳ್ಳತನವಾಗಿದ್ದು ದೇಗುಲದ ಗದ್ದುಗೆ ಮೇಲಿನ 8 ಕೆಜಿ ಬೆಳ್ಳಿ 3 ತೊಲಿ ಚಿನ್ನಾಭರಣ ಸೇರಿದಂತೆ ಲಕ್ಷಾಂತರ ಮೌಲ್ಯದ ವಿವಿಧ ವಸ್ತುಗಳ ಕಳ್ಳತನ ಮಾಡಲಾಗಿದೆ। ಇನ್ನು ಕಳ್ಳರು ಕಳ್ಳತನ ಮಾಡಿರುವ ದೃಶ್ಯ ದೇವಸ್ಥಾನದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ। ಜಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ। ಟ್ರ್ಯಾಕ್ಟರ್ ಹಾಗೂ ದ್ವಿಚಕ್ರ ವಾಹನ ನಡುವೆ ಅಪಘಾತವಾಗಿ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇನ್ನೊಬ್ಬ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಡೆದಿದೆ। ತಾಲೂಕಿನ ಮಂಚಿನೀಲಕೊಟ್ಟೆ ಗ್ರಾಮದಲ್ಲಿ ನಡೆದಿದೆ। ಟ್ರ್ಯಾಕ್ಟರ್ ಹಾಗೂ ದ್ವಿಚಕ್ರ ವಾಹನ ನಡುವೆ ಅಪಘಾತ ಸಂಭವಿಸಿದ್ದು ದ್ವಿಚಕ್ರ ವಾಹನ ಸವಾರ 40 ವರ್ಷದ ತಮ್ಮಿರೆಡ್ಡಿ ಗಾರಪಲ್ಲಿ ಶಂಕರ್ ವ್ಯಕ್ತಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಇನ್ನೋರ್ವ ಚಿಕ್ಕರಂಗೇಪಲ್ಲಿ ಗ್ರಾಮದ ವ್ಯಕ್ತಿ ನಾರಾಯಣಸ್ವಾಮಿ ಗಂಭೀರವಾಗಿ ಗಾಯಗೊಂಡಿದ್ದು ಕೂಡಲೇ ಸ್ಥಳೀಯರ ಸಹಾಯದೊಂದಿಗೆ ಕೋಲಾರ ಆರ್ಎಲ್ ಜಲಪ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ। ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಘಟನಾ ಸ್ಥಳಕ್ಕೆ ರಾಯಲ್ಪಾಡು ಪೊಲೀಸರು ಭೇಟಿ ನೀಡಿ ಮೃತದೇಹವನ್ನು ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿ ಘಟನೆ ಕುರಿತು ಪರಿಶೀಲನೆ ನಡೆಸುತ್ತಿದ್ದಾರೆ।
ಅಭಿವೃದ್ಧಿ ವಿಚಾರದಲ್ಲಿ ಬಹಿರಂಗ ಚರ್ಚೆಗೆ ಬನ್ನಿ ಎಂದು ಶಾಸಕರು ಎರಡನೇ ಬಾರಿಗೆ ಕರೆಯುತ್ತಿರುವುದರಿಂದ ನಾನು ಸಿದ್ಧನಾಗಿ ದಾಖಲೆಗಳೊಂದಿಗೆ ಬರುತ್ತೇನೆ ಎಂದು ಜೆಡಿಎಸ್ ಪಕ್ಷದ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪನವರು ಸವಾಲ್ ಪಾವಗಡದಲ್ಲಿ ಹಾಕಿದ್ದಾರೆ ಪಟ್ಟಣದ ಬನಶಂಕರಿಯಲ್ಲಿರುವ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದು ಮಾತನಾಡಿ ಸಾರ್ವಜನಿಕ ಸಭೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಾದ ವೆಂಕಟರಮಣಪ್ಪನವರು ಪದೇ ಪದೇ ನನ್ನನ್ನು ಬಹಿರಂಗ ಚರ್ಚೆಗೆ ಆಹ್ವಾನಿಸುತ್ತಿದ್ದಾರೆ ನಾನು ಸಹ ಸಿದ್ಧನಾಗಿದ್ದೇನೆ ಸ್ಥಳ ಮತ್ತು ದಿನವನ್ನು ಅವರೇ ನಿರ್ಧರಿಸಲಿ 2012 ರಲ್ಲಿ ನೀರಿಗಾಗಿ ಹಲವು ಸಂಘ ಸಂಸ್ಥೆಗಳ ಜೊತೆ ಪಾದಯಾತ್ರೆ ಮತ್ತು ಹಲವು ಹೋರಾಟದ ಫಲವಾಗಿ ಇಂದು ಪ್ರಗತಿಯಲ್ಲಿದೆ ಎಂದರು ವೆಂಕಟಪ್ಪ ಚಾಲೆಂಜ್ ಮಾಡಕ್ಕೆ ಹೇಳಿದ್ದಾರೆ ನಾನು ಚಾಲೆಂಜ್ ಸಿದ್ಧವಾಗಿದ್ದೀನಿ ಬಹಿರಂಗ ಸಭೆಗೆ ಬಂದು ಚರ್ಚೆ ಮಾಡಲಿ ಎಲ್ಲ ಡಾಕ್ಯುಮೆಂಟ್ ಸಮೇತ ನಾವು ಬರ್ತೀವಿ ನಾನು ಸಮಯ ಕೊಡಲಿ ಯಾವ ಡೇಟ್ ಬರ್ಬೋದಂತ ಸುಮ್ಮನೆ ಎಲ್ಲೋ ಬೇಕಾಬಿಟ್ಟಿಯಾಗಿ ಇವಾಗ ಸೋಲಾರ ನಿಧಿಯಿಂದ ಬಂದಿರ್ತಕ್ಕಂಥ ಹಣವನ್ನು ವಿನಿಯೋಗ ಮಾಡ್ಕೊಂಡಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಸಂತೋಷ ನಾವು ಅದಕ್ಕೆ ಮಾಡಲಿಕ್ಕೆ ನಾವೇನು ಇದು ಮಾಡಿಲ್ಲ ಇವತ್ತು ಏನು ಸೋಲಾರನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಂದ ಬಂದಿರತಕ್ಕಂಥ ಅನುದಾನ ಬೇಕಷ್ಟು ಇವತ್ತು ನಮ್ಮ ತಾಲೂಕಲ್ಲಿ ಇವತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಅನುಕೂಲ ಆಗಬಹುದು ಅದನ್ನು ಮಾಡಲಿ ಕೂಡ ಇವತ್ತು ಭಿನ್ನಮೇಶ ಎಣಿಸ್ಕೊಂಡು ಚುನಾವಣೆ ಹತ್ರ ಬಂದ್ಮೇಲೆ ಸಮೀಪಿಸ್ತಾರೆ ಇವತ್ತು ಆಯನವನ್ನು ಉಪಯೋಗ ಮಾಡ್ಕೊಂಡ್ಕೊಳ್ತಿದ್ದಾರೆ ಇನ್ನೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಸೋಲಾರ್ ಉದ್ಘಾಟನೆ ಮಾಡಿ 5 ವರ್ಷ ಆಯಿತು ಮಾರ್ಚ್ 1 ತಾರೀಕು ಬಂದು ಸೋಲಾರ್ ಉದ್ಘಾಟನೆ ಮಾಡಿ 5 ವರ್ಷ ಆಯಿತು ಕುರುಬರಹಳ್ಳಿ ಗೇಟ್ನಲ್ಲಿರುವ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಹಾಗೂ 2005 ರಲ್ಲಿ ನಾನು ಮೊದಲನೇ ಬಾರಿಗೆ ಶಾಸಕನಾದಾಗ 8 ಪ್ರೌಢಶಾಲೆಗಳನ್ನು ಹಾಗೂ ಕೆಟಿಹಳ್ಳಿ ಮತ್ತು ಮರಿದಾಸನಹಳ್ಳಿ ಗ್ರಾಮಗಳಲ್ಲಿ 2 ಜೂನಿಯರ್ ಕಾಲೇಜುಗಳನ್ನು ಪಟ್ಟಣದ ಜೂನಿಯರ್ ಕಾಲೇಜಿಗೆ 1 ಕೋಟಿ 60 ಲಕ್ಷ ನೀಡಲಾಗಿದೆ ಪರಿಶಿಷ್ಟ ಪಂಗಡಕ್ಕೆ 3 ಮತ್ತು ಪರಿಶಿಷ್ಟ ಜಾತಿಗೆ 7ರಂತೆ 1 ಪಂಚಾಯಿತಿಗೆ 10 ಮನೆಗಳು ಒಟ್ಟು 340 ಮನೆಗಳು 34 ಪಂಚಾಯಿತಿಗಳಿಂದ ಈ ಬಾರಿ ಬಂದಿವೆ ಆದರೆ ನನ್ನ ಅಧಿಕಾರ ಅವಧಿಯಲ್ಲಿ 6700 ಮನೆಗಳು ಮಂಜೂರಾಗಿದ್ದ ಮನೆಗಳು ನನ್ನ ಅಧಿಕಾರ ಮುಗಿದ ನಂತರ ಸರ್ಕಾರವು ಬದಲಾಯಿತು ಈ ಮನೆಗಳನ್ನು ಸರ್ಕಾರ ವಾಪಸ್ ಹಾಕಿದಾಗ ಈ ಮನೆಗಳ ಬಗ್ಗೆ ನಮ್ಮ ಶಾಸಕರಾದ ವೆಂಕಟರಮಣಪ್ಪನವರು ಚಕಾರಾರ ಎತ್ತಲಿಲ್ಲ 8 ಮೊರಾರ್ಜಿ ಶಾಲೆಗಳ ಕಟ್ಟಡಕ್ಕೆ ನನ್ನ ಕಾಲದಲ್ಲಿ ಹಣ ಮಂಜೂರಾಗಿ ಕಟ್ಟಡ ಪೂರ್ತಿಯಾಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಬಗ್ಗೆ ಅಸೆಂಬ್ಲಿಯಲ್ಲಿ ಎಷ್ಟು ಸಾರಿ ನೀವು ಚಕಾರ ಎತ್ತಿದ್ದೀರಾ ಕುಡಿಯೋ ನೀರಿನ ಬಗ್ಗೆ ದೊಡ್ಡದಾಗಿ ಹೇಳ್ತಿರಲ್ಲ ನಾನು 2300 ಕೋಟಿ ಅಂತ ಯಾರ ಕಾಲಾವಧಿಯಲ್ಲಿ ಮಂಜೂರಾಯಿತು ಯಾರ ಅಸೆಂಬ್ಲಿಯಲ್ಲಿ ಮಾತಾಡಿದ್ರು ನೀವು ಮಾತಾಡಿರ್ತಕ್ಕಂಥ ಚರ್ಚೆ ಏನಾದರೂ ನಿಮ್ಮ ಚರ್ಚೆ ಇದ್ದಿದ್ರೆ ತಂದು ಸಾರ್ವಜನಿಕರ ಮುಂದೆ ನೀವು ಪ್ರಕಟಣೆ ಮಾಡಿ ನಾವು ಅದನ್ನು ಒಪ್ಕೊಳ್ತೀವಿ ಇಲ್ಲ ನಾನು 2 ಬಾರಿ ಶಾಸಕರಾಗಿ ನೀರಿನ ಬಗ್ಗೆ ಹೋರಾಟ ಮಾಡಿರ್ತಕ್ಕಂಥ ವಿಧಾನಸಭೆಯಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಹೊರಗಡೆ ನನ್ನ ಪಕ್ಷದ ಕಾರ್ಯಕರ್ತರು ಮತ್ತು ನನ್ನ ಮುಖಂಡರು ಪಾದಯಾತ್ರೆ ಮುಖೇನ ಮನವಿಯನ್ನು ಸಲ್ಲಿಸಿದ್ದಾರೆ 2012 ಮಾರ್ಚ್ ತಿಂಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಹೋರಾಟ ಮಾಡಿರ್ತಕ್ಕಂಥ ನಾವು ನಿದರ್ಶನವನ್ನು ತೋರಿಸ್ತಾ ಇದ್ದೀವಿ ಇದು ಇದೆಲ್ಲ ಕೂಡ ನಾವು ಮಾಡಿರ್ತಕ್ಕಂಥ ಸಾಧನೆಗಳಿವೆಲ್ಲ ನೀರಿಗೋಸ್ಕರ ನಾವು 10-6 ಬಾರಿ ವಿಧಾನಸಭೆಯ ಕಲಾಪಗಳಲ್ಲಿ ಭಾಗವಹಿಸಿ ಅದನ್ನು ಪ್ರಶ್ನೋತ್ತರ ಮುಖೇನ ಮತ್ತು ಸಬ್ಜೆಕ್ಟನ್ನು ಬೇರೆ ರೀತಿಯಲ್ಲಿ ಕೂಡ ನಾವು ಪಡೆದು ನಾವು ಸಬ್ಜೆಕ್ಟನ್ನು ಬೇಡಿಕೆಗಳ ಒಂದು ಪಟ್ಟಿಯಲ್ಲಿ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಇಲಾಖಾವಾರು ಬೇಡಿಕೆಗಳ ಪಟ್ಟಿಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಸಭಾ ನಡವಳಿಕೆಯಲ್ಲಿ ಬಜೆಟ್ ಮೇಲೆ ನಾನು ಮಾತಾಡಿದ್ದೀನಿ ಬಜೆಟ್ ಮೇಲೆ 20 ನಿಮಿಷಗಳು ನಾನು ಮಾತಾಡಿ ಈ ಒಂದು ಇಡೀ ನನ್ನ ತಾಲೂಕಿನ ಎಲ್ಲ ಸಮಸ್ಯೆಗಳನ್ನು ಕೂಡ ಸರ್ಕಾರದ ಗಮನಕ್ಕೆ ತಂದಿದ್ದೀನಿ ತಾವೆಲ್ಲಿ ನೀವು ವಿಧಾನಸಭೆಯಲ್ಲಿ ನೀವು ಭಾಷಣ ಮಾಡಿದ್ದೀರಿ ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯ ಉಪಾಧ್ಯಾಯರಾದ ತಿಮ್ಮಾರೆಡ್ಡಿ ಜಿಲ್ಲಾಧ್ಯಕ್ಷರಾದ ಆರ್ಸಿ ಅಂಜಿನಪ್ಪ ತಾಲೂಕು ಅಧ್ಯಕ್ಷರಾದ ಬಲರಾಮ್ ರೆಡ್ಡಿ ಕೋಟಗುಡ್ಡ ಅಂಜಿನಪ್ಪ ಗಂಗಾಧರ್ ನಾಯ್ಡು ಇನ್ನು ಇತರರು ಉಪಸ್ಥಿತರಿದ್ದರು ಶ್ರೀನಾಥ್ ಪಿಜಿ ಅಮೋಕ್ ಟಿವಿ ಪಾವಗಡ 5 ದಿನಗಳ ಸ್ವದೇಶಿ ಮೇಳಕ್ಕೆ ಅದ್ಧೂರಿ ತೆರೆ ಹೌದು ಇವತ್ತು ನಮ್ಮ ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರ ಪಕ್ಕದ ಚೀನಾ ದೇಶದ ಕೈವಶದಲ್ಲಿದ್ದು ನಾವು ನೀವು ಮನಸ್ಸು ಮಾಡಿದರೆ ಅದನ್ನು ವಾಪಸ್ಸು ಪಡೆಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಕೇಂದ್ರ ಕೃಷಿ ಸಚಿವೆ ಶೋಭಾ ಕರಂದ್ಲಾಜೆ ತಿಳಿಸಿದರು ಅವರು ನೆಲಮಂಗಲ ಸಮೀಪದ ದಾಸರಹಳ್ಳಿಯ ಎಂಇಐ ಮೈದಾನದಲ್ಲಿ ನಡೆದ ಸ್ವದೇಶಿ ಮೇಳದ ಕೊನೆಯ ದಿನದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಒಂದೆಡೆ ವಿವಿಧ ತಿನಿಸುಗಳು ಸಾವಯವ ಸ್ವದೇಶಿ ವಸ್ತುಗಳು ದೇಶೀಯ ಸೊಗಡು
ಹೌದು, ಇದೆಲ್ಲ ಸ್ವದೇಶಿ ಮೇಳದ ವೈಶಿಷ್ಟ್ಯ. ನಂತರ ಸಚಿವೆ ಶೋಭಾ ಕರಂದ್ಲಾಜಿ ಮಾತನಾಡಿ, ಮುಂದಿನ 25 ವರ್ಷಗಳಲ್ಲಿ ಭಾರತ ನಂಬರ್ ಒನ್ ಸ್ಥಾನದಲ್ಲಿರುವ ನಿಟ್ಟಿನಲ್ಲಿ ನಾವು ನೀವು ಕಾರ್ಯಪ್ರವೃತ್ತರಾಗಬೇಕು ಎಂದು ಸಚಿವರು ಕರೆ ನೀಡಿದರು. ಸ್ವದೇಶಿ ಜಾಗರಣ ಮಂಚ್ ರಾಷ್ಟ್ರೀಯ ಸಂಯೋಜಕ ಆರ್ ಸುಂದರಂ ಮಾತನಾಡಿ, ಅತಿ ಹೆಚ್ಚು ದುಡಿಯುವ ಕೈಗಳನ್ನು ಹೊಂದಿರುವ ಯಾವುದಾದರೂ ದೇಶ ಇದ್ದರೆ ಅದು ಭಾರತ. ಹಾಗಾಗಿ ದುಡಿಯುವ ಕೈಗಳಿಗೆ ಹೆಚ್ಚಿನ ಕೆಲಸ ಕೊಟ್ಟರೆ ಮುಂದಿನ 4-5 ವರ್ಷಗಳಲ್ಲಿ ನಮ್ಮ ದೇಶ ಉನ್ನತ ಮಟ್ಟದಲ್ಲಿ ಹೋಗುವುದರಲ್ಲಿ ಯಾವುದೇ ಅನುಮಾನವಿಲ್ಲವೆಂದರು. Out of this 6,750 can be easily manufactured in India. Second campaign on which the Israel government is doing, we have a number of youth. The global community describes us as the youth capital of the globe. But we have a responsibility to engage all these youth population in productive economic activity. So manufacturing is very important. Decentralized manufacturing is very important. And the Israeli government has also started training people, training local youth to manufacture the household goods required in that district by themselves. For example, the tubelight fan, whatever, gas stove, shaving razor, nail cutter, all these things are now imported from China. So if we train our youth to manufacture all these products, initially they will face some difficulty in marketing it. ಇನ್ನು ಇದೇ ಸಂದರ್ಭದಲ್ಲಿ ಸ್ವಾವಲಂಬನೆಯ ಜಗತ್ತು ಮೇಳದಲ್ಲಿ ಸ್ವದೇಶಿ ಜಾಗರಣ ಮಂಚ್ ರಾಷ್ಟ್ರೀಯ ಸಂಯೋಜಕರಾದ ಆರ್ ಸುಂದರಂ, ಮಾಜಿ ಶಾಸಕ ಮುನಿರಾಜು, ಸಂಯೋಜಕ ವಸಂತಮೂರ್ತಿ, ಮೇಳದ ಸಂಘಟಕ ಭರತ್ ಸೌಂದರ್ಯ ಇತರರು ಭಾಗವಹಿಸಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ರೈತ ನಾಯಕ ಕುಮಾರಣ್ಣನ ಕನಸಿನ ಯೋಜನೆಯಾದ ಪಂಚರತ್ನದ ಮಹತ್ವವನ್ನು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಮನೆ ಮನೆಗೆ ತಲುಪಿಸುವುದೇ ಗ್ರಾಮ ವಾಸ್ತವ್ಯದ ಪ್ರಮುಖ ಉದ್ದೇಶವಾಗಿದೆ ಎಂದು ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಕೊರಟಗೆರೆಯಲ್ಲಿ ತಿಳಿಸಿದರು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ಹೊಳವನಹಳ್ಳಿ ಹೋಬಳಿ ಅರ್ಸಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಶಾಪುರ ಗ್ರಾಮದಲ್ಲಿ ಜಾತ್ಯತೀತ ಜನತಾದಳ ಪಕ್ಷದಿಂದ ಸೋಮವಾರ ಏರ್ಪಡಿಸಲಾಗಿದ್ದ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಗ್ರಾಮೀಣ ಕುಟುಂಬಕ್ಕೆ ಶಿಕ್ಷಣವೇ ಶಕ್ತಿ, ಬಡ ಕುಟುಂಬಕ್ಕೆ ವಸತಿ ಆಸರೆ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಆರೋಗ್ಯವೇ ಸಂಪತ್ತು, ರೈತರ ಆಸರೆಗಾಗಿ ರೈತ ಚೈತನ್ಯ, ಉದ್ಯೋಗ ಸೃಷ್ಟಿಗಾಗಿ ಯುವಜನ ಮತ್ತು ಮಹಿಳಾ ಸಬಲೀಕರಣ ಪಂಚರತ್ನ ಯೋಜನೆಯು ಕರ್ನಾಟಕ ರಾಜ್ಯ ಮತ್ತು ಕೊರಟಗೆರೆ ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದು ತಿಳಿಸಿದರು. ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣನವರ ಕನಸಿನ ಯೋಜನೆ ಪಂಚರತ್ನ ಯೋಜನೆಯನ್ನು ಏನು ಪ್ರತಿ ಮನೆಗೂ ತಲುಪಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು, ಯುವಕರು ಎಲ್ಲರೂ ಸೇರಿ ನಾವು ಪ್ರತಿ ಮನೆಗಳಿಗೆ ಕೂಡ ತೆರಳಿ ಪಂಚರತ್ನ ಯೋಜನೆಯ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಈ ಕಾರ್ಯಕ್ರಮದ ಪ್ರಪ್ರಥಮವಾಗಿ ನಾವು ಪುರವಾರ ಹೋಬಳಿಯ ವೀರನಾಗೇನಹಳ್ಳಿ ಗ್ರಾಮದಲ್ಲಿ ಪ್ರಾರಂಭ ಮಾಡಿದ್ವಿ. ಅಲ್ಲಿ ಕೂಡ ಪ್ರತಿ ಮನೆಗೂ ಕೂಡ ಪಂಚರತ್ನ ಯೋಜನೆಯ ಬಗ್ಗೆ ಪ್ರತಿ ಎಲ್ಲ ನಮ್ಮ ಮುಖಂಡರುಗಳು ಸೇರಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೇವೆ. ಮತ್ತು ಅಲ್ಲೇ ಗ್ರಾಮ ವಾಸ್ತವ್ಯವನ್ನು ಕೂಡ ನಾವು ಪ್ರಾರಂಭ ಮಾಡಿದ್ವಿ. ಆ ನಂತರದಲ್ಲಿ ಎರಡನೆಯ ಒಂದು ಗ್ರಾಮ ವಾಸ್ತವ್ಯವನ್ನು ನಾವು ಇವತ್ತು ಕಾಶಾಪುರ ಗ್ರಾಮದಲ್ಲಿ ನಮ್ಮ ಎಲ್ಲ ಮುಖಂಡರುಗಳ ಜೊತೆಯಲ್ಲಿ ಪ್ರತಿ ಮನೆಗೂ ಕೂಡ ಪಂಚರತ್ನ ಯೋಜನೆಯ ಕರಪತ್ರಗಳನ್ನು ನೀಡುವುದರ ಮುಖಾಂತರ ಈ ಕಾರ್ಯಕ್ರಮದ ಬಗ್ಗೆ ನಾವು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಏನು ಕುಮಾರಣ್ಣನವರು
ಕೊಡ್ಲಾಪುರ ಮತ್ತು ಅರ್ಸಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗಾಗಲೇ ಗ್ರಾಮ ವಾತ್ಸವ್ಯ ಕಾರ್ಯಕ್ರಮ ಮಾಡಿದ್ದಾನೆ. ಕೋಟಗೆರೆ ಕ್ಷೇತ್ರದಲ್ಲಿ ಪ್ರತಿ ಹೋಬಳಿಯಲ್ಲೂ ಗ್ರಾಮ ವಾತ್ಸವ್ಯ ಕಾರ್ಯಕ್ರಮದ ಮೂಲಕವೇ ಪಂಚರತ್ನ ಯೋಜನೆಯ ಅರಿವು ಮೂಡಿಸುತ್ತೇನೆ. ಸ್ತ್ರೀಶಕ್ತಿ ಸಂಘಗಳ ಸಾಲ ಮನ್ನಾ ಮತ್ತು ಹಿರಿಯ ನಾಗರಿಕರ ಮಾಸಾಶನ ಯೋಜನೆಯು ಅತಿ ಮುಖ್ಯ ಆಗಿವೆ ಎಂದು ತಿಳಿಸಿದರು. ಗ್ರಾಮೀಣ ಪ್ರದೇಶದ ಮಕ್ಕಳೇನಿವತ್ತು ಕಾನ್ವೆಂಟ್ಗಾಗಿ ಬಹಳ ದೂರ ಪ್ರಯಾಣ ಮಾಡ್ತಾ ಇದ್ದಾರೆ ಮತ್ತೆ ಆ ಮಕ್ಕಳ ಒಂದು ಉದ್ಯೋಗಕ್ಕಾಗಿ ಅವರ ವಿದ್ಯಾಭ್ಯಾಸಕ್ಕಾಗಿ ಕುಮಾರಣ್ಣನವರು ಎಲ್ಕೆಜಿಯಿಂದ 12ನೇ ತರಗತಿವರೆಗೆ ಉಚಿತವಾಗಿರತಕ್ಕಂತ ಹೈಟೆಕ್ ಶಾಲೆಯನ್ನು ನಿರ್ಮಾಣ ಮಾಡತಕ್ಕಂತ ಒಂದು ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಆ ನಂತರದಲ್ಲಿ ಯುವಕರು ಏನಿವತ್ತು ವಿದ್ಯಾವಂತರಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮನೆಗಳಲ್ಲಿ ಉಳ್ಕೊಂಡಿದ್ದಾರೆ ಉದ್ಯೋಗವಿಲ್ಲದೆ ಅವ್ರಿಗಾಗಿ ಒಂದು ತರಬೇತಿ ಕೇಂದ್ರವನ್ನು ಮಾಡಿ ಸ್ಕಿಲ್ ಡೆವಲಪ್ಮೆಂಟನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಅವರಿಗೆ ಉದ್ಯೋಗವನ್ನು ಕೊಡಿಸ್ತಕ್ಕಂಥ ಕಾರ್ಯಕ್ರಮ ಕೂಡ ಇದಾಗಿದೆ. ಮತ್ತು ರೈತ ಚೈತನ್ಯ ಅಂತಕ್ಕಂಥ ಕಾರ್ಯಕ್ರಮ ಈಗಾಗಲೇ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ. ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರಿರ್ಬೋದು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣನವರಿರ್ಬೋದು, ನಿರಂತರವಾಗಿ ತಮ್ಮ ಅಧಿಕಾರದ ಅವಧಿಯಲ್ಲಿ ರೈತರ ಪರವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು, ರೈತರ ಬದುಕಿಗಾಗಿ ಅವರು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ನೀಡಿರ್ತಕ್ಕಂಥದ್ದು. ಹಾಗಾಗಿ ಕುಮಾರಣ್ಣನವರ ಒಂದು ಆಶಯ ಏನಂತ ಹೇಳಿದ್ರೆ, ಈ ಹಿಂದೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ 25,000 ಕೋಟಿ ಹಣವನ್ನು ರೈತರ ಸಾಲವನ್ನು ಮನ್ನಾ ಮಾಡಿದ್ರು. ಆದರೆ ಕುಮಾರಣ್ಣನವರು ಇವತ್ತು ಹೇಳ್ತಾ ಇರತಕ್ಕಂಥದ್ದು, ಇನ್ನು ಮುಂದಿನ ದಿನಗಳಲ್ಲಿ ರೈತರು ಸಾಲವನ್ನೇ ಮಾಡಬಾರ್ದು, ಆ ರೀತಿಯ ಒಂದು ವ್ಯವಸ್ಥೆಯನ್ನು ತರಬೇಕು, ರೈತರ ಬದುಕು ಹಸನಾಗಬೇಕು, ರೈತ ಕುಟುಂಬದ ಏನಿದೆ ಅವರೆಲ್ರಿಗೂ ಕೂಡ ಒಳ್ಳೆಯದಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಯೋಜನೆಯನ್ನು ಈ ಒಂದು ಪಂಚರತ್ನ ಯೋಜನೆ. ಗ್ರಾಮ ವಾತ್ಸವ್ಯ ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಎಲ್ವಿ ಪ್ರಕಾಶ್, ಮುಖಂಡರಾದ ರಾಜಣ್ಣ, ಕಿಶೋರ್, ಹೊನ್ನಪ್ಪ, ಗಂಗಾಧರಪ್ಪ, ನಾಗೇಶ್, ವೆಂಕಟೇಶ್ ಇತರರು ಹಾಜರಿದ್ದರು. ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಡಿಎಸ್ ರಮೇಶ್ ಕಡತಗಳ ಪರಿಶೀಲನೆ ನಡೆಸಿದರು. 12 ಗಂಟೆ ಸಮಯದಲ್ಲಿ ಕಚೇರಿಗೆ ಆಗಮಿಸಿದ ಡಿಸಿ ರಮೇಶ್ ವಿವಿಧ ಇಲಾಖೆಗಳ ಕಾರ್ಯನಿರ್ವಹಣೆ ಕುರಿತಂತೆ ತಹಶೀಲ್ದಾರ್ ಸಿಜಿ ರವಿಶಂಕರ್ ಅವರಿಂದ ಮಾಹಿತಿ ಪಡೆದರು. ಕಡತಗಳ ಪರಿಶೀಲನೆ ಬಳಿಕ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಲು ಮುಂದಾದ ಜಿಲ್ಲಾಧಿಕಾರಿಗಳಿಗೆ ಮತದಾರ ಗುರುತಿನ ಚೀಟಿ, ಅಕ್ರಮ ಮದ್ಯ ಮಾರಾಟ ಸೇರಿದಂತೆ ಬೇಗೂರು ವ್ಯಾಪ್ತಿಯಲ್ಲಿ ಕ್ರಷರ್ಗಳಿಂದ ಉಂಟಾಗುತ್ತಿರುವ ಅಡ್ಡ ಪರಿಣಾಮಗಳ ಕುರಿತು ದೂರುಗಳು ಕೇಳಿಬಂದವು. ಹೊರಿಯಾಲ ಮತ್ತು ಚಿಕ್ಕಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕ್ರಷರ್ಗಳು ಅನುಪಯುಕ್ತ ಕಚ್ಚಾ ವಸ್ತುಗಳನ್ನು ರಸ್ತೆ ಬದಿಯಲ್ಲಿ ಸುರಿಯುತ್ತಿದ್ದಾರೆ. ಇದರಿಂದ ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗುತ್ತಿದೆ. ಅತಿಯಾದ ಭಾರ ಹೊತ್ತು ಸಾಗುವ ಲಾರಿಗಳು ವೇಗವಾಗಿ ಚಲಿಸುವುದರಿಂದ ದ್ವಿಚಕ್ರ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವಂತಾಗಿದೆ ಎಂಬ ದೂರು ಕೇಳಿಬಂದ ಹಿನ್ನೆಲೆ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸ್ಥಳ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಸೂಚನೆ ನೀಡಿದರು. ಸೊ ಅಂದರೆ ಆ್ಯಸ್ ಆಫ್ ನೌ ಈಗ 8-9 ಇದು ಇದೆಯಾ ಅಥವಾ ಇದು 9 ಬಿಟ್ಟು 8 ಇದೆಯಾ? ಪಂಜನಹಳ್ಳಿ ಗ್ರಾಮದ ಸ್ಮಶಾನದ ಸ್ಥಳವನ್ನು ಸ್ವಚ್ಛಗೊಳಿಸುವಂತೆ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಲು ಕ್ರಮ ವಹಿಸುವಂತೆ ತಹಶೀಲ್ದಾರ್ ರವಿಶಂಕರ್ ಅವರಿಗೆ ನಿರ್ದೇಶಿಸಿದರು. ಈ ವೇಳೆ ಪುರಸಭಾ ಮುಖ್ಯಾಧಿಕಾರಿ ಹೇಮಂತ್ ರಾಜ್, ಶಿರಸ್ತೆದಾರ ಮಹೇಶ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಗೌರಿಬಿದನೂರು ತಾಲೂಕಿನ ಯುವಕ ಯುವತಿ ನಿರುದ್ಯೋಗ ನಿವಾರಣೆಗಳಿಗಾಗಿ ಬೃಹತ್ ಉದ್ಯೋಗ ಮೇಳ ನಗರದ ಹೊರವಲಯದಲ್ಲಿರುವ ಸಮಾನತಾ ಸೌಧದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ತಿಳಿಸಿದರು. ಉದ್ಯೋಗ ಮೇಳವನ್ನ ಉದ್ಘಾಟನೆ ಮಾಡಿ ಮಾತನಾಡಿದ ತಾಲೂಕಿನ ನಿರುದ್ಯೋಗ ನಿವಾರಣೆಗಾಗಿ ಏರ್ ಇಂಡಿಯಾ ಸ್ಯಾಟ್ಸ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ದೇವನಹಳ್ಳಿ ಅವರ ಜೊತೆಗೆ ಇತ್ತೀಚೆಗೆ ಚರ್ಚೆ ಮಾಡಿದ್ದು, ಇದರ ಫಲವಾಗಿ ಈ ಉದ್ಯೋಗ ಮೇಳ ಏರ್ಪಾಡು ಮಾಡಲಾಗಿದೆ. ಇದರಿಂದ 100+ ಯುವಕ ಯುವತಿಯರಿಗೆ ಉದ್ಯೋಗ ಸಿಗಲಿದೆ. ಇದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಲಿದೆ ಹಾಗೂ ಸ್ಥಳೀಯವಾಗಿ ಕುಡುಮಲಕುಂಟೆ ಕೈಗಾರಿಕೆ ಪ್ರದೇಶದಲ್ಲಿ ಸಹ ಉದ್ಯೋಗ ನೀಡಲು ಅಲ್ಲಿನ ಅಧಿಕಾರಿಗಳೊಡನೆ ಚರ್ಚೆ ಮಾಡಿದೆ ಎಂದರು. ಆಧುನಿಕ ಯುಗದಲ್ಲಿ
ಮತ್ತು ಇವತ್ತು ನಮ್ಮ ದೇಶದಲ್ಲಿ ಅನೇಕ ವಿದ್ಯಾವಂತರಾಗಿ ಬೇರೆ ಬೇರೆ ಪರಿಣಾಮಗಳನ್ನು ಪಡೆದು ಉದ್ಯೋಗ ಹೆಚ್ಚಿಕೊಳ್ಳಲು ಪ್ರಯತ್ನ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಅವರು ಓದಿದ್ದ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಅವರಿಗೆ ಉದ್ಯೋಗ ಮಾಡಲು ಅವಕಾಶಗಳು ಕೂಡ ಕಡಿಮೆ ಆಗಿದೆ ಮತ್ತು ಬಹಳ ಸಂದರ್ಭದಲ್ಲಿ ಅವರಿಗೆ ಅವಕಾಶ ಸಿಗುವುದಿಲ್ಲ. ಹಾಗಾಗಿ ನಮ್ಮ ದೇಶದಲ್ಲಿ ಯುವಕರಿಗೆ ವಿಶೇಷವಾಗಿ ವರ್ಷ ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ದೇಶದ ಅವರಿಗೆ ವಿದ್ಯೆಯನ್ನು ಮಾಡಿಕೊಂಡು ಉದ್ಯೋಗ ಪಡೆದಿದ್ದೆ ಹಾಕಬೇಕಾಗಿದೆ. ಆದರೆ ಅವರ ನಿರೀಕ್ಷಿತ ಮಟ್ಟಕ್ಕೆ ಒಂದು ದೇಶದಲ್ಲಿ ಉದ್ಯೋಗ ಅವಕಾಶ ದೊರೆಯದೆ ಎಲ್ಲೋ ಒಂದು ಕಡೆ ಆ ಒಂದು ವಿದ್ಯಾರ್ಥಿಗಳಿಂದ ಯುವಕರಲ್ಲಿ ಒಂದು ಅವಕಾಶ ಕಾಣಿಸ್ಕೊಳ್ತಾರೆ. ಏನಪ್ಪ ಇಷ್ಟೆಲ್ಲ ಓದಿದ್ದೀವಿ ಇಷ್ಟಪಟ್ಟ ವಿದ್ಯಾಭ್ಯಾಸ ಮಾಡಿಕೊಂಡಿದ್ದೀವಿ ಇಷ್ಟು ಡಿಗ್ರಿಯನ್ನು ಪಡೆದಿದ್ದೀವಿ ಆದರೆ ನಮಗೆ ಅವಕಾಶ ಇನ್ನು ಈ ವೇಳೆಯಲ್ಲಿ ಏರ್ ಇಂಡಿಯಾ ಸ್ಯಾಟ್ಸ್ ಸರ್ವಿಸ್ ಪ್ರೈವೇಟ್ ಸಂಸ್ಥೆಯ ಅಧಿಕಾರಿಗಳು ಮುಖಂಡರಾದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಳ್ಳೂರು ಹನುಮಂತರೆಡ್ಡಿ, ಎನ್ಎಚ್ ಪ್ರಕಾಶ್ ರೆಡ್ಡಿ, ವೆಂಕಟೇಶ್, ವೇದಲ ವೇಣು ಇತರರು ಹಾಜರಿದ್ದರು. ಕೆವಿ ನಾಗರಾಜಣ್ಣನವರಿಗೆ ರಾಜಕೀಯ ಜೀವನದಲ್ಲಿ ಇನ್ನಷ್ಟು ಉನ್ನತ ಸ್ಥಾನಮಾನಗಳು ಸಿಗಲಿ, ಅವರು ಶತಾಯುಷಿಗಳಾಗಲಿ, ಆರೋಗ್ಯ ಭಾಗ್ಯ ಸಿಗಲಿ, ಸುಖ ಸಮೃದ್ಧಿಯಾಗಿ ಬೆಳೆಯಲಿ, ಅವರ ತಂದೆ ಮಾದರಿಯಲ್ಲಿ 100 ವರ್ಷಗಳು ಜೀವಿಸಲಿ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೆಎವಿಎನ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಸಹಕಾರ ರತ್ನ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್ ಅವರ 69ನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಬಳಗದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಸಾವಿರಾರು ಜನರು ಜನ್ಮದಿನದ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡು ಮಟನ್, ಚಿಕನ್ ಬಿರಿಯಾನಿ, ಮುದ್ದೆ ಊಟ, ಬಿರಿಯಾನಿ ಸವಿದರು. ಅವರ ವಯಸ್ಸಿಗೆ ತಕ್ಕಂತೆ 69 ಕೆಜಿ ತೂಕದ ಕೇಕ್ ಕತ್ತರಿಸಿ ನೆರೆದಿದ್ದವರಿಗೆ ತಿನ್ನಿಸಿದರು. ಕಾಯಿನ್ ಹಾರ, ಆಪಲ್ ಹಾರ, ಭಾರಿ ಗಾತ್ರದ ಹೂವಿನ ಹಾರ, ತುರಾಯಿಗಳು ಅರ್ಪಿಸಿ ತಮ್ಮ ನಾಯಕನಿಗೆ ಶುಭಾಶಯ ಕೋರಿದರು. ಒಂದೊಂದ್ಸಲಿ ಏನಾಗ್ತದೆ, ಯೋಗನೂ ಬಹಳ ಮುಖ್ಯ ಅಂತ ಹೇಳ್ತಾರೆ, ಯೋಗನೂ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಆಕ್ಚುಲಿ ರಾಜಕಾರಣಕ್ಕೆ ಬರಬೇಕು ಅಂತ ಅನ್ಕಂಡೇ ಇದ್ದವನಲ್ಲ. ಅವತ್ತು ನಮ್ಮ ತಂದೆ ಅವ್ರಿಗೆ ಒಂದ್ಸಲಿ ಟಿಕೆಟ್ ಕೊಟ್ಟಿದ್ರೆ ನಾನು ರಾಜಕಾರಣಕ್ಕೆ ತಲೆ ಕೂಡ ಆಗ್ತಾ ಇರ್ಲಿಲ್ಲ. ಹಾಗಾಗಿ ವಿಧಿ ಆಟದ ಮುಂದೆ ನಮ್ಗೇನು ಗೊತ್ತಿರಲ್ಲ, ವಿಧಿ ಆಟನೇ ಬೇರೆ ಇರುತ್ತೆ, ನಮ್ಮ ನಮ್ಮ ಆಲೋಚನೆಗಳೇ ಬೇರೆ ಇರ್ತದೆ. ಆದರೂ ಕೂಡ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ. ಒಬ್ಬ ಕೃಷಿಕ ಮಗ, ಒಬ್ಬ ಮೇಷ್ಟ್ರ ಮಗ ಒಂದು ಕ್ಯಾಬಿನೆಟ್ ಮಂತ್ರಿ ಆಗಿರೋದೇ ಒಂದು ದೊಡ್ಡ ಭಗವಂತನ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ. ಹಾಗಾಗಿ ನಾನೇನು ಹೆಚ್ಚು ಬಯಸೋದಿಲ್ಲ, ನೀವೆಲ್ಲ ಕೂಡ ನಿಮ್ಮ ಪ್ರೀತಿಯಿಂದ ಅಭಿಮಾನದಿಂದ ನೀವು ಹೇಳ್ತಾ ಇರ್ತೀರಿ ಆ ಸ್ಥಾನ ಈ ಸ್ಥಾನ ಅಂತೇಳಿ.
ಇನ್ನು 68 ಮುಗಿಸಿ 69ಕ್ಕೆ ಎಂಟ್ರಿ ಕೊಟ್ಟಿರುವ ಬರ್ತಡೇ ಬಾಯ್ ಕೆವಿ ನಾಗರಾಜ್ ಮಾತನಾಡಿ, ಹಾನಗಲ್ ಚುನಾವಣೆ ವೇಳೆ ನನಗೆ ಹೃದಯಾಘಾತ ಆಯಿತು, ಅವತ್ತೇ ನನ್ನ ಜೀವನ ಮುಗಿಯಬೇಕಿತ್ತು. ಆದರೆ ನಿಮ್ಮೆಲ್ಲರ ಅಭಿಯಾನ, ಆಪ್ಯಾಯತೆ, ಇಂಥದ್ದೊಂದು ಅದ್ದೂರಿ ಹುಟ್ಟುಹಬ್ಬ ಆಚರಣೆ ನೋಡುವ ಭಾಗ್ಯ ನನಗೆ ಸಿಕ್ಕಿದೆ ಎಂದರು. ಇಷ್ಟು ಅದ್ದೂರಿಯಾಗಿ ಆಚರಣೆ ಮಾಡಿದ್ದಕ್ಕೆ ನಾನು ಮೊದಲನೇದಾಗಿ ಎಲ್ರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ವರ್ಷ ಇವತ್ತು ನನಗೆ ಹೃದಯ ತುಂಬಿ ಬಂದಿದೆ. ಏನು ನನ್ನ ರಾಜಕೀಯ ಜೀವನದ ಒಂದು ಚಿತ್ರಣವನ್ನು ಮೊನ್ನೆ ಸೋಮಶೇಖರ್ ಅವರು ಮಾತಾಡಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ಹೇಳಿದ್ದಾರೆ. ನಿಜ, ನಾನು ಒಬ್ಬ ಕೃಷಿಕ ಕುಟುಂಬದಲ್ಲಿ ಕೆವಿಎನ್ ಅವರ ಹುಟ್ಟುಹಬ್ಬದಲ್ಲಿ ಬಿಎಂಟಿಸಿ ಉಪಾಧ್ಯಕ್ಷ ಕೆವಿ ನವೀನ್ ಕಿರಣ್, ಮಾಜಿ ಶಾಸಕ ರಾಜಣ್ಣ, ಎಂಎಫ್ಸಿ ನಾರಾಯಣಸ್ವಾಮಿ, ನಗರಸಭಾ ಮಾಜಿ ಸದಸ್ಯ ಬಿಎಲ್ ಕೇಶವಕುಮಾರ್, ಮುಸ್ತೂರು ಶಶಿಕುಮಾರ್, ಮರಳಕುಂಟೆ ಕೃಷ್ಣಮೂರ್ತಿ ಸದಸ್ಯರು ಹಾಜರಿದ್ದರು. ಎನ್ ಸತೀಶ್ ಅಮೋಕ್, ಟಿವಿ ಚಿಕ್ಕಬಳ್ಳಾಪುರ. ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಖಾಸಗಿ ಶಾಲೆಯ ಮಾಲೀಕರನ್ನು ಎಸ್ಡಿಎಂಸಿ ಉಪಾಧ್ಯಕ್ಷರನ್ನಾಗಿ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದ ಹಳೆ ಎಸ್ಡಿಎಂಸಿ ಹಳೆ ವಿದ್ಯಾರ್ಥಿ ಘಟಕದ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದಸ್ಯರುಗಳಾದ ಚಂದ್ರಶೇಖರ್, ಎಸ್ಡಿಎಂಸಿ ದಾನಿಗಳ ವಿಭಾಗದ ಸದಸ್ಯರಾದ ಕೆಜೆ ಕೃಷ್ಣೇಗೌಡ, ಅಧ್ಯಕ್ಷರಾದ ಶ್ರೀರಾಮ್ ಕೆಎನ್ ಎಂಬುವವರು ಪ್ರಶ್ನಿಸಿದರು. ಸದರಿ ಶಾಲೆಯ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ಸಮಿತಿ ಸದಸ್ಯರ ಗಮನಕ್ಕೆ ತರದೆ ಸಮಿತಿಯನ್ನು ಕಾನೂನು ಬಾಹಿರವಾಗಿ ಜಂಟಿ ಖಾತೆ ಮಾಡಿದ್ದಲ್ಲದೆ ಇದುವರೆಗೂ ಒಂದು ಸಭೆ ನಡೆಸಿಲ್ಲ ಎಂದು ದೂರಿದರು. ಶಾಲೆಯ ಮೇಲಂತಸ್ತಿನ ಕಾಮಗಾರಿ ನಡೆಯುತ್ತಿದ್ದು ಈ ವಿಚಾರ ಕುರಿತು ಶಾಲೆಯ ಪ್ರಾಂಶುಪಾಲರಿಗೆ ಕೇಳಿದರೆ ನನಗೆ ಇದರ ಬಗ್ಗೆ ಗೊತ್ತಿಲ್ಲ ಎಂದು ಉತ್ತರ ನೀಡುತ್ತಾರೆ. ಸರ್, ನನ್ನ ಹೆಸರು ಚಂದ್ರಶೇಖರ್ ಅಂತ, ಸರ್ಕಾರಿ KPS ಶಾಲೆಯ SDMC ಹಳೆ ವಿದ್ಯಾರ್ಥಿ ಘಟಕದ ಸದಸ್ಯನಾಗಿರ್ತೀನಿ. ನಾನು ನಮ್ಮ ಚಿಂತಾಮಣಿ ಜನತೆಗೆ ಒಂದು ಸತ್ಯಾನ ಅಸತ್ಯಾನ ಅನ್ನೋದು ನೀವೇ ಗಮನ ಹರಿಸಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಶಾಸಕರು ಇತ್ತೀಚೆಗೆ ಒಂದು ಡಿಜಿಟಲ್ ಲೈಬ್ರರಿ ಮತ್ತು ವಿದ್ಯಾರ್ಥಿಗಳಿಗೆ KAS IAS ಉಚಿತವಾಗಿ ಸ್ವಂತ ದುಡ್ಡಲ್ಲಿ ಕೋಚಿಂಗ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ ವಿಚಾರ ನನಗೆ ತುಂಬ ಸಂತೋಷ ಆಯಿತು. ಸ್ವಾಮಿ, ಒಂದು ಪ್ರಶ್ನೆ ನಿಮಗೆ ಈ ಮಾಧ್ಯಮದ ಮುಖಾಂತರ ಕೇಳ್ತೀನಿ. ಡಿಜಿಟಲ್ ಲೈಬ್ರರಿ ಮಾಡಿದ್ರೆ ಸಂತೋಷ, KAS ಕೋಚಿಂಗ್ ಎಲ್ಲ ಕೊಡ್ತೀವಿ ಸಂತೋಷ, ಸರ್ಕಾರ ನೀವು ನಿಮ್ಮನ್ನು ಆದೇಶ ಮಾಡಿ ನೀವು ಈ KPS ಶಾಲೆಯ ಅಧ್ಯಕ್ಷ ಆಗಿರಬೇಕು ಅಂತ ಹೇಳಿ ಸರ್ಕಾರ ನಿಮ್ಗೆ ಆದೇಶ ಹೊರಡಿಸಿದೆ. ಕೋಟ್ಯಾಂತರ ರೂಪಾಯಿ ವಿಶೇಷ ಅನುದಾನವನ್ನು ಸಹ ಈ KPS ಶಾಲೆಗೆ ಕೊಟ್ಟಿದೆ. ಒಂದು ವರ್ಷ 3 ತಿಂಗಳಾಗಿದೆ ಸರ್ಕಾರ ನಿಮ್ಗೆ ಆದೇಶ ಹೊರಡಿಸಿ ನೀವು ಅಧ್ಯಕ್ಷರಾಗಿ ಈ ಕಾರ್ಯಕ್ರಮನ ಈ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ. ಪ್ರತಿ ತಿಂಗಳು ಮೀಟಿಂಗ್ ಮಾಡಬೇಕು, ಶಾಲೆ ಅಭಿವೃದ್ಧಿಗೆ ಸಂಬಂಧಿಸಿದಂಗೆ ಎಲ್ಲ ಮಾಹಿತಿಯನ್ನು ಎಲ್ಲ ಸದಸ್ಯರ ಜೊತೆ ಹಂಚಿಕೊಂಡು ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿ ಮಾಡಬೇಕಂತ ಸರ್ಕಾರ ಕ್ಲಿಯರ್ ಕಟ್ಟಾಗಿ ಆ ಕ್ಷೇತ್ರದ ಶಾಸಕರ ಅಧ್ಯಕ್ಷ ಆಗಿರಬೇಕಂತ ಆದೇಶ ಹೊರಡಿಸಿದ್ದೆ. ಸಮಿತಿಯ ಗಮನಕ್ಕೆ ತೆರೆದೇ ಕಟ್ಟಡದ ಕಾಮಗಾರಿ ಮಾಡಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ ಅವರು, ಈ ಕುರಿತು ರಾಜ್ಯ ಯೋಜನಾ ನಿರ್ದೇಶಕರಿಗೆ ವಿಶೇಷ ಅಧಿಕಾರಿ ಮತ್ತು ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ ಯೋಜನೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರಕ್ಕೆ ದೂರು ನೀಡಿದ್ದರೂ ಯಾವುದೇ ರೀತಿಯಾದಂತಹ ಕ್ರಮ ಜರುಗಿಸಲಿಲ್ಲ ಎಂದು ವಿವರಿಸಿದರು. ಈ ಕೈವಾರದಲ್ಲಿ ನಿಮ್ಮ ಹೆಸರು ಶ್ರೀರಾಮ್ ಕೆಎನ್ ಅಂತ, ನೀವೇನಾಗಿದ್ದೀರಾ? SDMC ಅಧ್ಯಕ್ಷರನ್ನಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಸರ್ವಾನುಮತದಿಂದ. SDMC ಸದಸ್ಯರು 16 ಜನ ಸದಸ್ಯರು ಇರ್ತಾರೆ, 16 ಜನ ಸೇರಿ ನನ್ನನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿರ್ತಾರೆ. ಎಷ್ಟು ವರ್ಷಗಳಿಂದ? 3 ವರ್ಷಗಳ ಕಾಲ. 3 ತಿಂಗಳಾದ ಮೇಲೆ ಸರ್ಕಾರ ಒಂದು ಆದೇಶ ಮಾಡುತ್ತೆ, ಆ ಕ್ಷೇತ್ರದ ಶಾಸಕರೇ KPS ಶಾಲೆಯ ಅಧ್ಯಕ್ಷರು ಅಂತೇಳಿ. ತದನಂತರ ನಾವು ಏನು ಹೇಳ್ತೀವಿ ಅಂದರೆ, ನಾವು ರೆಜ್ಯುಲೇಷನಲ್ಲಿ ಪಾಸ್ ಆದಮೇಲೆ ರೆಜ್ಯುಲೇಷನಲ್ಲಿ ಬರೆಸ್ತೀವಿ. ಶಾಸಕರಾದಂಥವರು ನಮ್ಮ ಶಾಲೆಗೆ ಬಂದು ಕುತ್ಕೊಂಡು ನಮ್ಮ ಕಂಪ್ನಿಯಲ್ಲಿ ಕುತ್ಕೊಂಡು ಅವರು ಅಧ್ಯಕ್ಷರಾಗ್ಬೋದು ಅಂತ ಹೇಳ್ತೀವಿ. ಆದರೆ ಅವರು 1 ವರ್ಷದ ಮೇಲೆ 3 ತಿಂಗಳಾಗೈತೆ, ಇವಕ್ಕೂ ಬಂದಿಲ್ಲ. 3-4 ದಿನಗಳ ಹಿಂದೆ ಪ್ರಿನ್ಸಿಪಾಲ್ ಮೇಲೆ ಒತ್ತಡ ಏರಿ ಧಮಕಿಗಳಾಕಿ ಕಾನೂನು ಬಾಹಿರವಾಗಿ ಅಕೌಂಟ್ ಮಾಡಿಸಿರ್ತಾರೆ KPS ಶಾಲೆಯಲ್ಲಿ. ಅದನ್ನು ನಾವು ಖಂಡನೆ ಮಾಡ್ತಾಯಿದ್ದೀವಿ, ನಮ್ಮ ಗಮನಕ್ಕೆ ಬಾರದೆ. ಹಾಗೂ ನಮ್ಗೆ SDMC ಕಂಪ್ನಿಗೆ ತಿಳಿಸದೆ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಸದರಿ ಶಾಲೆಯ ಕಟ್ಟಡದ ಕಾಮಗಾರಿ 3 ವರ್ಷಗಳ ಹಿಂದೆ ಮಾಡಿದ್ದು, ಶಾಲೆಯ ಕಾಮಗಾರಿ ಸಂಪೂರ್ಣ ಶಿಥಿಲಗೊಂಡಿದ್ದರೂ ಮೇಲಂತಸ್ತಿನ ಕಾಮಗಾರಿ ಮಾಡಲು ಮುಂದಾಗಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. SDMC ಅಧ್ಯಕ್ಷ ಶ್ರೀರಾಮ ಚಂದ್ರು ಹೇಳಿದಂತೆ, ಈ ನಮ್ಮ ಶಾಸಕರು ತಮಗೆ ಇಚ್ಛೆ ಬಂದಂತೆ ಈ ನಮ್ಮ ಶಾಲೆಯಲ್ಲಿ ತಮಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ತಮಗೆ ಬಂದಂಥವ್ರನ್ನ ತಮಗೆ ಯಾರು ಬೇಕೋ ಅವ್ರನ್ನೇ ಇಲ್ಲಿ ಉಪಾಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ, ಅವ್ರ ಕೈಲಿ ಎಲ್ಲ ಕೆಲಸಗಳನ್ನ ಮಾಡಿಸಿದ್ದಾರೆ.
ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಏನೇನು ಅಕ್ರಮಗಳಾಗಬೇಕೋ ಎಲ್ಲ ಆಗಿದೆ, ಅದಕ್ಕೆಲ್ಲ ದಾಖಲಾತಿಗಳಿದೆ. ಆದರೂ ಈ ಎಸ್ ಡಿ ಎಂ ಸಿ ಮತ್ತೆ ಮಾಡಬೇಕು ಅಂತ ಬಂದಾಗ ಹೊಸದಾಗಿ ಮಾಡಿದ್ವಿ. ಹೊಸದಾಗಿ ಮಾಡಿದಾಗ ಈ ನಮ್ಮ ಶ್ರೀರಾಮ್ ಅವ್ರನ್ನ, ಒಬ್ಬ ದಲಿತ ಯುವಕನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು. ಡೈರೆಕ್ಟ್ರೆಲ್ಲ ಸೇರಿಕೊಂಡು ಮಾಡಿದ್ರು. ಮಾಡಿದಾಗ ಈ ನಮ್ಮ ಪ್ರಿನ್ಸಿಪಲ್ಲು ಮತ್ತು ಚಂದ್ರು ಮತ್ತು ಶ್ರೀರಾಮ್ ಇವರೆಲ್ಲ ಇದೇ ಶಾಸಕರ ಹತ್ರ ಹೋದರು, ಬಯಲ ಎತ್ಕೊಂಡು ನಮ್ಮನ್ನು ಮಾಡಿದ್ದಾರೆ ಸ್ವಾಮಿ. ಆ ದಿನ ಇನ್ನು ಮಾಡಿದಾಗ ಅಧ್ಯಕ್ಷರು ಎಮ್ ಎಲ್ ಎ ಇರಬೇಕು ಅಂತ ಆದೇಶ ಏನಿರಲಿಲ್ಲ. ಇವರ ಅಧ್ಯಕ್ಷರನ್ನು ಅವಾಗ ಅವ್ರಿಗೆ ಅವರೇ ಅಧ್ಯಕ್ಷರಾಗಿದ್ದರು. ಈ ಕುರಿತು ಕಾನೂನಾತ್ಮಕವಾಗಿ ಹೋರಾಟಗಳನ್ನು ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನು ಸಹ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುಸ್ತಫಾ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಂದ್ರಪ್ಪ, ನಾಗರಾಜ್, ಅಂಚೆ ನಾಗರಾಜ್, ಎಸ್ಟಿ ವೆಂಕಟೇಶ್, ಅಂಬರೀಶ್ ಬಾಬು, ನಾರಾಯಣಪ್ಪ, ಮಂಜುನಾಥ್ ರೆಡ್ಡಿ, ಮುಖಂಡರಾದ ಅಂಜಿನಪ್ಪ, ಅಸ್ಲಂ ಪಾಷಾ, ಕುಮಾರ್, ನಜೀರ್ ಇದ್ದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಹೆಸರಲ್ಲಿ ಉತ್ಸವ ಮಾಡಿ ದೇಶದಲ್ಲಿಯೇ ಜಿಲ್ಲೆಯ ಹೆಸರನ್ನ ಪಸರಿಸಿದ ಭಾರತ ರತ್ನ ವಿಶ್ವೇಶ್ವರಯ್ಯ, ಸಿಆರ್ ರಾವ್ ಹಾಗೂ ಶಿಕ್ಷಣ ತಜ್ಞ ಡಾಕ್ಟರ್ ಎಚ್ಎನ್ ಅಂತವರ ಹೆಸರುಗಳು ಬಳಸದೆ ಅವರಿಗೆ ಅವಮಾನ ಮಾಡಿದ್ದಾರೆ ಎಂದು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಸಚಿವ ಸುಧಾಕರ್ ವಿರುದ್ಧ ಗುಡುಗಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಮಾಧ್ಯಮದ ಜೊತೆ ಸಂವಾದ ನಡೆಸಿ ಆರೋಗ್ಯ ಸಚಿವ ಸುಧಾಕರ್ ದುರಾಡಳಿತದ ಬಗ್ಗೆ ಮಾತನಾಡಿದರು. ಚಿಕ್ಕಬಳ್ಳಾಪುರ ಉತ್ಸವದ ನೆಪದಲ್ಲಿ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಸುಧಾಕರ್ ಫೌಂಡೇಶನ್ ವತಿಯಿಂದ ಜಂಟಿ ಅಂದ್ರೆ ಸರ್ಕಾರಿ ಕಾರ್ಯಕ್ರಮ ಆದರೂ ಆಗಲಿ, ಇಲ್ಲ ಫೌಂಡೇಶನ್ ಇದು ಜಂಟಿ ಅಂದಾಗ ಅದ್ರ ಪಾಲೆಷ್ಟು ಇದ್ರ ಪಾಲೆಷ್ಟು ಸರ್ಕಾರಿ ಹಣದಲ್ಲಿ ಇವರನ್ನು ವೈಭವೀಕರಿಸಲಿಕ್ಕೆ ಹೋಗಿದ್ದಾರೆ ಅಂತಕ್ಕಂಥದ್ದು ಅಪ್ಪ. ಯಾಕಂದರೆ ಇದೊಂದು ಶ್ವೇತಪತ್ರ ಓಡಿಸ್ಬೇಕು, ಸರ್ಕಾರದಿಂದ ಏನು ಬಂದಿತ್ತು, ಯಾವುದಕ್ಕೆ ಎಷ್ಟು ಖರ್ಚಾಯಿತು, ಸುಧಾಕರ್ ಫೌಂಡೇಶನ್ದ ಎಷ್ಟು ಹಣ ಇದಕ್ಕೆ ಬಿಡುಗಡೆ ಆಗಿತ್ತು, ಎಷ್ಟು ಹಣ ಕೊಟ್ಟಿದ್ದಾರೆ. ಇವತ್ತು ಅನೇಕ ಸ್ಪರ್ಧಿಗಳನ್ನು ಕೂಡ ಏರ್ಪಡಿಸ್ತಾರೆ. ಕಳೆದ 4 ವರ್ಷಗಳಿಂದ ಸಂಕ್ರಾಂತಿ ಹಬ್ಬ ಏನೋ ಇಲ್ಲ, ಸ್ಪರ್ಧೆಗಳು ಇಲ್ಲ. ಚುನಾವಣೆ ಬಂದಾಗ ಈಗ ಚಿಕ್ಕಬಳ್ಳಾಪುರ ಉತ್ಸವ ಮಾಡಿ ಚಿಕ್ಕಬಳ್ಳಾಪುರದ ಭಾರತ ರತ್ನ ವಿಶ್ವೇಶ್ವರಯ್ಯನವರ ಹೆಸರನ್ನು ಯಾವುದೇ ವೇದಿಕೆಗಾಗಲಿ ಅಥವಾ ಯಾವುದೇ ಪ್ರಮುಖವಾದ ಫ್ಲೆಕ್ಸಲ್ಲಾಗಲಿ ಹಾಕಿ, ಅದು ಅವರು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಹೆಮ್ಮೆ. ಎರಡು ಭಾರತ ರತ್ನ ಪಡೆದಿರ್ತಕ್ಕಂಥ ಜಿಲ್ಲೆಗಳು ಯಾವುದಾದ್ರೂ ಇದ್ದರೆ ಬಹುಶಃ ಇಡೀ ಭಾರತ ದೇಶದಲ್ಲಿ ಚಿಕ್ಕಬಳ್ಳಾಪುರ ಮುಂದೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಮತ್ತು ಎಚ್ ನರಸಿಂಹಯ್ಯನವರು ಒಬ್ಬ ಶಿಕ್ಷಣ ತಜ್ಞರು, ಅವ್ರದ್ದು ಪ್ರಸ್ತಾಪ ಇಲ್ಲಿಲ್ಲ. ಹೋಗಲಿ, ನಮ್ಮದು ಜಿಲ್ಲಾ ಉತ್ಸವ ಅಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಯಾಗ 15 ವರ್ಷ ಆದಾಗ ಜಿಲ್ಲಾ ಉತ್ಸವ ಮಾಡಬೇಕು. ಯಾವುದೇ ತಾಲೂಕಿನಲ್ಲಿ ಬರೀ ಚಿಕ್ಕಬಳ್ಳಾಪುರಕ್ಕಷ್ಟೇ ಸೀಮಿತವಾಗಿ 2 ಕೋಟಿ ರೂಪಾಯಿ ಸರ್ಕಾರದ ಅನುದಾನ ತಂದು ಈ ದುಂದು ವೆಚ್ಚ ಮಾಡ್ತಕ್ಕಂಥ ಅಗತ್ಯ ಏನಿತ್ತು, ಯಾವ ಪುರುಷಾರ್ಥಕ್ಕಾಗಿ ಈ ಸ್ಪರ್ಧೆಗಳನ್ನು ಕೂಡ. ಇದಲ್ಲದೆ ಈಶಾ ಫೌಂಡೇಶನ್ಗೆ ರೈತರು ಉಳುಮೆ ಮಾಡುತ್ತಿರುವ 94 ಎಕರೆ ಜಮೀನು ಮಂಜೂರು ಮಾಡಿಕೊಡಲು ಸಹಕಾರ ನೀಡುತ್ತಿದ್ದಾರೆ. ಸುಧಾಕರ್ ಬೆಂಬಲಿಗರನ್ನು ಹೊರತುಪಡಿಸಿ ಯಾವ ಕಚೇರಿಯಲ್ಲೂ ಬೇರೆಯವರ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ. ಈ ಎಲ್ಲ ದುರಾಡಳಿತ ಖಂಡಿಸಿ ಇದೇ ತಿಂಗಳ 12ರಂದು ನಮ್ಮ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಹೆಂಗಸು ಹೆಣ್ಮಗಳು ಬಾಯಿ ಬಂದೆ ಬೈಕೊಂಡು ಯಾಕೆ ಮಾಡಬೇಕಾಗಿತ್ತು ಸ್ಪರ್ಧೆ, ತಾರತಮ್ಯ ಆಗ್ತಾ ಇದೆ ಅಂತ ಹೇಳ್ಕೊಂಡು ಹೋಗೋದನ್ನು ನೋಡ್ತೀವಿ. ಆಮೇಲೆ ಸ್ಪೋರ್ಟ್ಸಲ್ಲಿ ಕೂಡ ತಾರತಮ್ಯ ಆಗ್ತಿದೆ ಅಂತಕ್ಕಂಥ ಗ್ರೂಪ್ಗಳು ಬಂದಿದೆ. ಎಲ್ಲ ಸ್ಪರ್ಧೆಗಳು ಅವ್ರ ಹಿಂಭಾಗಕರಿಗೆ ಅವರ ಇವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಅಂತಕ್ಕಂಥ, ಇದನ್ನು ಜನಕವಾಗಿ ಇದು ಯಾರಿಗೂ ಪ್ರಯೋಜನ ಬರ್ತಕ್ಕಂಥದ್ದಲ್ಲ. ಇವತ್ತು ಈ ಹಾಳಾಗಿರ್ತಕ್ಕಂಥ ರಸ್ತೆಗಳ ರಿಪೇರಿ ಮಾಡಬೇಕು, ಮತ್ತು ಅಷ್ಟು ಹಣ ಬೇಕಾಗುತ್ತೆ. ನೀವು ನೋಡಿದ್ರೆ ಜೂನಿಯರ್ ಕಾಲೇಜ್ ಮುಂಭಾಗ ರಸ್ತೆಯಲ್ಲೆಲ್ಲ ಗುಂಡಿ ತೋಡಿ ಕಂಬ ನೆಟ್ಟು ಇದು ಹೊಡೆದಿರ್ತಕ್ಕಂಥದ್ದು ಕಾಣ್ತಾ ಇದೆ. ಇದನ್ನೆಲ್ಲ ನಾವು ಖಂಡಿಸ್ತೀವಿ. ಯಾವ ಕಾರಣಕ್ಕೂ ಇದು ಯಾರಿಗೂ ಪ್ರಯೋಜನ ಆಗ್ತಕ್ಕಂಥ ಕೆಲಸ ಅಲ್ಲ. ಇದ್ರ ಬದಲಿಗೆ ಕೋವಿಡ್ ನಂತಂಥವ್ರಿಗೆ ಪರಿಹಾರ ಕೊಡಬೇಕಾಗಿತ್ತು, ಬೆಳೆ ಕಳ್ಕೊಂಡಿರ್ತಕ್ಕಂಥ ರೈತರಿಗೆ ಈ ಹಣವನ್ನು ಕೊಟ್ಟು ಪರಿಹಾರ ಮಾಡಬೇಕಾಗಿತ್ತು. ಇವತ್ತು ಚಿಕ್ಕಬಳ್ಳಾಪುರ ನಗರದಲ್ಲಿ ನಾನು ಸಂಚಾರ ಮಾಡ್ತಾ ಇದ್ದೇನೆ, ಅನೇಕ ಬಡಾವಣೆಗಳಲ್ಲಿ ಓಡಾಡಬೇಕಾದಂಥ ಪರಿಸ್ಥಿತಿ, ದುರ್ನಾಥ ಬೆಟ್ಟದಲ್ಲಿ ಚರಂಡಿ ಇರುತ್ತಿರಲಿಲ್ಲ, ರಸ್ತೆಗಳು ಅದಕ್ಕೆ ಅದಕ್ಕೆ ಈ 2 ಕೋಟಿ ವ್ಯಯ ಆಗಿದೆ. ಅದಕ್ಕೊಂದು ಅರ್ಥ ಬರ್ತಿತ್ತು, ಅದಕ್ಕೊಂದು ವೆಚ್ಚ ಆಗುತ್ತೆ. ಮಾಧ್ಯಮ ಸಂವಾದದಲ್ಲಿ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ, ತಾಲೂಕು ಅಧ್ಯಕ್ಷ ಕೆಬಿ ಮುನಿರಾಜು, ಮುಕ್ತ ಮುನಿಯಪ್ಪ, ಮುಸ್ತೂರು ಶ್ರೀಧರ್, ಕೆಆರ್ ರೆಡ್ಡಿ ಭಾಗಿಯಾಗಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ.
ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.